ಆತ್ಮೀಯ ವೀಕ್ಷಕ ಭಾನವರಿಗೆಲ್ಲ ನಮಸ್ಕಾರ. ಇವತ್ತಿನ ಮುದ್ರಾ ಮಂತ್ರ ತಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿನ್ನೆ ತಾನೇ ನಾವು ಮಕರ ಸಂಕ್ರಾಂತಿಯನ್ನ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀವಿ. ಧನುರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಇದೇ ತಿಂಗಳು 31ನೇ ತಾರೀಕು ಹುಣ್ಣಿಮೆ ದಿವಸ ಖಂಡಗ್ರಹ ಚಂದ್ರ ಮತ್ತೆ ರಾಹುಗ್ರಹಣ ಇದೆ. ಈ ಒಂದು ವಿಶೇಷ ಒಂದು ಸಂದರ್ಭದಲ್ಲಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಕೆಲವು ರಹಸ್ಯಕರವಾದಂತಹ ಮಾಹಿತಿಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗ್ರಹಣ ನಡೆಯುವಾಗ ಯಾರಾದರೂ ಊಟ ಮಾಡ್ತಿದ್ರೆ, ಗ್ರಹಣ ನಡೆಯುವಾಗ ಸೆಕ್ಸ್ ಮಾಡ್ತಿದ್ರೆ, ಗ್ರಹಣ ನಡೆಯುವಾಗ ನಿದ್ದೆ ಮಾಡ್ತಿದ್ರೆ, ಗ್ರಹಣ ನಡೆಯುವಾಗ ಪ್ರಯಾಣ ಮಾಡ್ತಿದ್ರೆ, ಗ್ರಹಣ ನಡೆಯುವಾಗ ಏನಾದರೂ ಕದಿಯೋದು, ಗ್ರಹಣ ನಡೆಯುವಾಗ ಸುಳ್ಳು ಆರೋಪಗಳನ್ನು ಮಾಡೋದು, ಅಂದ್ರೆ ನಮಗೆ ಏನು ಬೇಕಿಲ್ವೋ ಅದನ್ನು ಮಾಡಲಿಕ್ಕೆ ಗ್ರಹಣ ಕಾಲದಲ್ಲಿ ಅದರದ ರಿಸಲ್ಟ್ ಏನು ಕೊಡುತ್ತೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಮಕ್ಕಳೇ ಆಗೋದಿಲ್ಲ. ಮದುವೆ ಆಗೋಕ್ ಮುಂಚೆ ಗ್ರಹಣ ಕಾಲದಲ್ಲಿ ಊಟ ಮಾಡಿದ್ರೆ, ಗ್ರಹಣ ಕಾಲದಲ್ಲಿ ಸೆಕ್ಸ್ ಮಾಡಿದ್ರೆ, ಮದುವೆ ಮುಂಚೆನೆ ಗ್ರಹಣ ಕಾಲದಲ್ಲಿ ಏನೋ ತಿಂದು ತೇಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡೋದು ಮತ್ತೆ ಕಳ್ತಾನ ಇವೆಲ್ಲ ನಡೀತಿದ್ರೆ ಗ್ರಹಣ ಕಾಲಕ್ಕೆ ಮದುವೆ ಮುಂಚೆನೆ ಅಂಥವ್ರಿಗೆ ಸಂತಾನ ಆಗೋದಿಲ್ಲ. ಮತ್ತೆ ಕೆಲವರಿಗೆ ರೋಗ ಬಾಧೆ ನರಳುತ್ತಾರೆ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ. ಸ್ವಲ್ಪ ಜೋರ ಮಾತಾಡಿ. ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ? ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಾ? ಹಾಸನಿಂದ. ಹಾಸನಿಂದ ಹೇಳಿ ಅಮ್ಮ, ಬಹಳ ಸಂತೋಷ. ನನ್ನ ಕೈ ಕಾಲು ಏನು ಕೆಲಸ ಮಾಡಕ್ಕಾಗಲ್ಲ ಗುರುಜಿ. ಶುಗರ್ ಆಗಿದೆ. ಅವ್ರಿಗೆ ಏನು ಕೆಲಸ ಮಾಡಕ್ಕಾಗಲ್ಲ. ಸುಮ್ಮನೆ ಅಲ್ಲ, ಶುಗರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕೈ ಕಾಲು ನಡೆಯಕ್ಕಾಗದರಲ್ಲ, ಏನು ಕೆಲಸನೂ ಮಾಡಕ್ಕಾಗಲ್ಲ. ಊಟ ಚೆನ್ನಾಗಿ ಮಾಡ್ತಾರೆ ಗುರುಜಿ, ಏನಾಯ್ತು ಅಂತ ಗೊತ್ತಿಲ್ಲ. ಡಾಕ್ಟರ್ ತೋರಿಸಿದೆ ನೀವು ಮೂಳೆ ಡಾಕ್ಟರ್ಗೆ? ರೊಮಟೈಡ್ ಆತರ ಎಲ್ಲ ಡಾಕ್ಟರ್ ತೋರಿಸಿದೀವಿ ಗುರುಜಿ. ಏನೇನು ಮಂತ್ರ ಮಾಡಿಸಿದೀವಿ, ಏನು ಮಾಡಿದ್ರು ಆಯ್ತೇ ಇಲ್ಲ ಗುರುಜಿ. ಅಲ್ಲಲ್ಲ, ಈಗ ಕೈ ಅಲ್ಲಾಡ್ಸಕ್ಕಾಗ್ತಿಲ್ಲ ಅಂದ್ರೆ ಬಹುಶಃ ರೊಮಟೈಡ್ ಆರ್ಥರೈಟಿಸ್ ಇರಬೇಕು, ಇಲ್ಲ ಆಸ್ಟಿಯೋಪೋರಿಯಾಸಿಸ್ ಏನಾದ್ರು ಆಗಿದ್ಯೋ ಏನೋ, ಅದನ್ನ ನಾನು ಈಗ ನೋಡದೆ ಏನು ಹೇಳಕ್ಕಾಗಲ್ಲ. ಮತ್ತೆ ಡಯಾಬಿಟಿಕ್ ಇರೋದ್ರಿಂದ ಇದೇನು ದೊಡ್ಡ ವಿಶೇಷತೆ ಇಲ್ಲ. ಡಯಾಬಿಟಿಕ್ ಇಟ್ಕೊಂಡು ಕನೆಕ್ಷನ್ನೇ ಇಲ್ಲ, ಡಯಾಬಿಟಿಸ್ ಕಾಯಿಲೆನೇ ಇಲ್ಲ ನನ್ನ ಪ್ರಕಾರ. ಅದರಿಂದ ನೀವು ಒಂದ್ಸಲ ಕರ್ಕೊಂಡು ಬನ್ನಿ, ಮೆಡಿಕಲ್ ರಿಪೋರ್ಟ್ ಮತ್ತೆ ಜಾತಕ ತಗೊಂಡು ಬನ್ನಿ. ಅದು ಗೋಟ ಆರ್ಥರೈಟಿಸ್, ರೊಮಟೈಡ್ ಆರ್ಥರೈಟಿಸ್, ಆಸ್ಟಿಯೋಪೋರಿಯಾಸಿಸ್, ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ತಂತ್ರಗಳಿವೆ, ಹೇಳ್ಕೊಡ್ತೀನಿ. ನೋಡ್ದೇನೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಒಂದ್ಸಲ ಕರ್ಕೊಂಡು ಬಂದು ನಿಮಗೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಗ್ರಹಣ ಕಾಲದಲ್ಲಿ ಮದುವೆ ಆಗದಿರೋ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಅಥವಾ ಈಗ ತಾನೇ ಮದುವೆ ಆಗಿರೋಂಥವ್ರು ಕೆಲವು ತಪ್ಪುಗಳನ್ನು ಮಾಡಿಬಿಟ್ರೆ ಆ ಗ್ರಹಣದ ಪವರ್ ಎಷ್ಟಿರುತ್ತೆ ಅಂತಂದ್ರೆ ನಮ್ಮ ಬಾಡಿನ ಹಾರ್ಮೋನ್ಸ್ನೇ ಇಂಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಗ್ರಹಣ ಕಾಲದಲ್ಲಿ ಕೊಲೆ ಮಾಡಿದ್ರೆ, ಗ್ರಹಣ ಕಾಲದಲ್ಲಿ ಯಾರು ನಾವು ಕದ್ದಿದ್ರೆ, ಗ್ರಹಣ ಕಾಲದಲ್ಲಿ ನದಿಯೊಳಗೆ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ, ನದಿ ಹರಿತಾ ಇರ್ತದೆ, ನದಿಯೊಳಗೆ ಕೂತ್ಕೊಂಡು ಟಾಯ್ಲೆಟ್ ಮಾಡಿದ್ರೆ, ನದಿಯೊಳಗೆ ಕೂತ್ಕೊಂಡು ರಿಸಸ್ ಮಾಡಿಬಿಟ್ಟಿದ್ರೆ, ಈ ತರ ದೋಷಗಳಿಗೆ ಬಹಳ ಸಫರ್ ಪಡಬೇಕಾಗತ್ತೆ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾ ದಾವಣಗೆರೆಯಿಂದ ಕರೆ ಮಾಡ್ತಿರೋ ಗುರುಜಿ. ದಾವಣಗೆರೆ? ದಾವಣಗೆರೆಯಿಂದ. ಬಹಳ ಸಂತೋಷ, ಹೇಳಿ ಅಮ್ಮ. ಎಲ್ಲ ಮಲಾರ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ, ಏನ್ ಸಮಸ್ಯೆ? ಅವ್ರು ಸರಿಯಾಗಿ ಊಟ ಮಾಡದ ಗುರುಜಿ, ಆಮೇಲೆ ಬ್ಯಾಡ ಬಿಟ್ಟು ಗುಟ್ಕ ಹಾಕ್ತಾರೆ. ಆಮೇಲೆ ತುಂಬಾ ಕೋಪ, ಅವ್ರೆಲ್ಲ ಜೊತೆ ಚಿಲಿ ಚಿಲಿ ವಿಷಯಕ್ಕೂ ಕೋಪ ಮಾಡ್ಕೊಂಡು ಇದು ಮಾಡ್ತಾರೆ, ಜಗಳ ಮಾಡ್ತಾರೆ. ಯಾರ ಜೊತೆ? ಅಣ್ಣನ ಜೊತೆ. ಓಕೆ, ಸೊ ಊಟ ಮಾಡ್ತಿಲ್ಲ ಅಂತಂದ್ರೆ ಬಹುಶಃ ಅವರಿಗೆ ಮಲಬದ್ಧತೆ ದೋಷ ಇದೆ, ಕಾನ್ಸ್ಟಿಪೇಶನ್ ಪ್ರಾಬ್ಲಮ್ ಇರ್ಬೋದು ಒಂದು. ಎರಡನೇದು ಗುಟ್ಕಾ ತಿಂತಾರೆ ಅಂದ್ರೆ ಅದನ್ನ ಪ್ರಾಪರ್ ಆಗಿ ಕೌನ್ಸಿಲಿಂಗ್ ಮಾಡಿ ತೆಗಿಬೇಕು.
ಅದನ್ನ ಹೇಗ್ ಗುರುಜಿ ಹೇಳಿದ್ರೆ ಇಲ್ಲ ಜಾಸ್ತಿ ಮಾಡ್ತಾರೆ ಕಮ್ಮಿ ಮಾಡೇ ಇಲ್ಲ ಅವರು. ಏನ್ ಕೆಲಸ ಮಾಡ್ತಾರೆ ಅವರು? ಸೆಲ್ಸ್ ಕೆಲಸ ಮಾಡ್ತಾರೆ ಗುರುಜಿ. ಏನಮ್ಮ ಸೆಲ್ಸ್ ಕೆಲಸ? ಓಕೆ ಓಕೆ ಸರಿ. ಅವ್ರಿಗೆ ಊಟ ಮಾಡ್ಬೇಕು ಅಂತಂದ್ರೆ ನೋಡಿಮ್ಮ ಮೊಸರಿಗೆ ಸಕ್ಕರೆ ಹಾಕ್ಬಿಟ್ಟು ಕಲಸಿ ಕೊಡಿ ರಾತ್ರಿ ಹೊತ್ತು, ಇಲ್ಲ ನೀರ್ ಮಜ್ಜಿಗೆ ಸ್ವಲ್ಪ ಶುಂಠಿ ಬೆರೆಸ್ಬಿಟ್ಟು ಊಟ ಆಗಕ್ ಮುಂಚೆ ಕೊಟ್ರೆ, ಊಟಕ್ ಮುಂಚೆ ಕುಡಿದ್ರೆ ಊಟ ಜಾಸ್ತಿ ಮಾಡಂಗಾಗತ್ತೆ. ಒಂದು ಕೋಪ ಇದೆ ಅಂತಂದ್ರೆ ನಿಮ್ಮ ದಾವಣಗೆರೆಯಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಲ್ಲಿದೆ ಹುಡುಕಿ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಎಷ್ಟು ವಯಸ್ಸಿದೆ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡ್ಲಿ. ಮತ್ತೆ ಮೊನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ದೆ ಓಂ ಕ್ಲೀನ್ ಫಟ್ ಓಂ ಸ್ವಾಹ ಅಂತ ಹೇಳಿ ಆ ಮಂತ್ರ ಜಪ ಮಾಡಿದ್ರೆ ಕೋಪ ಕಮ್ಮಿ ಆಗತ್ತೆ ಅಂತ. ನೀವು ಯೂಟ್ಯೂಬ್ ಅಲ್ಲಿ ತೆಗೆದು ನೋಡಿದ್ರೆ ಸಿಗುತ್ತೆ ಎಲ್ಲ ಎಪಿಸೋಡ್ಸ್. ಇದಿಷ್ಟು ನೀವು ಮಾಡಕ್ಕೇಳಿ ಬಹಳ ಕಾಲಕ್ರಮೇಣ ಅವ್ರು ಇಂಪ್ರೂವ್ ಆಗ್ತಾರಮ್ಮ. ಇಲ್ಲಾರ ಒಂದ್ಸಲ ಭೇಟಿ ಮಾಡಕ್ಕೇಳಿ, ಗುಟ್ಕಾ ಹಾಕೋದನ್ನ ತೆಗಿಬೇಕಂದ್ರೆ ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ನಾನು ನೋಡಿದೀನಿ ಕ್ಯಾನ್ಸರ್ ಬರೋ ಚಾನ್ಸಸ್ ಉಂಟು. ಅದರಿಂದ ಅದು ಮೊದಲು ಬಿಡಿಸಿ. ಕೋಪ ಬಿಡಿ, ಎಲ್ರಿಗೂ ಇರುತ್ತೆ ಕೋಪ, ದೊಡ್ಡ ಪ್ರಶ್ನೆ ಇಲ್ಲ, ಅದೊಂದು ದೊಡ್ಡ ಇದಲ್ಲ. ಆದ್ರೆ ಗುಟ್ಕ ತಿನ್ನೋದನ್ನ ಕಮ್ಮಿ ಮಾಡಿಸಬೇಕು, ಸಂಪೂರ್ಣ ಬಿಡಿಸ್ಬೇಕು. ಆಗ ಅವ್ರು ಇರೋಷ್ಟು ದಿವಸ ಚೆನ್ನಾಗಿ ಆರೋಗ್ಯ ಹೋಗಿರ್ತೀವಿ, ಇಲ್ಲದ್ರೆ ಬಹಳ ಕಷ್ಟ ಇದು. ಇಷ್ಟು ಮಾಡಿ ಮ ಖಂಡಿತ ಒಳ್ಳೇದಾಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಗ್ರಹಣ ಕಾಲದಲ್ಲಿ ಭಕ್ಷ್ಯಭೋಜಾದಿಗಳನ್ನ ಸೇವನೆ ಮಾಡ್ತಿದ್ರೆ ಅವನಿಗೆ ಕಡೆ ಪಕ್ಷ ಮೂರು ಜನ್ಮಗಳ ಕಾಲ ಅವನು ಪ್ರತಿಯೊಂದು ಊಟನು ಆರಿಸ್ಕೊಂಡು ತಿನ್ಬೇಕಂತೆ. ಆ ಜನ್ಮಕ್ಕೆ ಹೋಗ್ತಾನಂತೆ. ಭಿಕ್ಷೆ ಎತ್ತೋದು, ಇಲ್ಲ ಪಕ್ಷಿಗಳಾಗಿ ಹುಡ್ಕೊಂಡೋಗಿ ಅನ್ನ ತಿನ್ನೋದು, ಇಲ್ಲ ಸತ್ತ ಹೆಣಗಳ ಮೇಲೆ ಇಟ್ಟಂತ ಪದಾರ್ಥಗಳನ್ನ ಸಂಸ್ಕಾರ ಮಾಡುವಾಗ, ಶವ ಸಂಸ್ಕಾರ ಮಾಡುವಾಗ ಹೋಗಿ ಅದನ್ನ ಆರಿಸ್ಕೊಂಡು ತಿನ್ನುವಂತ ಜನ್ಮ ಕೊಟ್ಟೋಗ್ತಾನಂತೆ. ಇದೆಲ್ಲ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅದರಿಂದ ನಮ್ಮ ಮನೆಗಳಲ್ಲಿ ಗ್ರಹಣಗಳ ಅವಧಿಯಲ್ಲಿ, ಗ್ರಹಣ ನಡೆಯುವ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರುಗಳು. ಯಾರು ಕರೆ ಮಾಡ್ತಿದ್ದಾರೆ? ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬೆಂಗಳೂರಿನ ಅಭಿವೃದ್ಧಿ. ಬಹಳ ಸಂತೋಷ, ಹೇಳಿ. ನಮ್ಮ ಮಗಳಿಗೆ ಕಾಲು ಉಣುಕಿ ಅದು 15 ದಿವಸ ಆಗಿದೆ. ಅದು ಪ್ಲಾಸ್ಟರ್ ಹಾಕ್ಸಿದೀವಿ, ಅದು ಕಮ್ಮಿನೇ ಆಗ್ತಾ ಇಲ್ಲ, ಮತ್ತೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅದಕ್ಕೆ ಯಾರಾದ್ರೂ ಮುದ್ರೆ ಅಥವಾ ಮಂತ್ರ ಇದ್ರೆ ಹೇಳಿ. ನೋಡಿ, ಇದು ರೌದ್ರ ನಾರಸಿಂಹ ಮುದ್ರೆ ಮಾಡಿ. ಈ ತರ ರೌದ್ರ ನಾರಸಿಂಹ ಮುದ್ರೆ, ಓಂ ಹ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ, ಓಂ ಹ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ, ಓಂ ಹ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ ಅಂತ ಮಂತ್ರ ಹೇಳಿ. ಒಂದು. ಎರಡನೇದು, ಎಳ್ಳೆಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಚ್ಚಿ. ಮೂಳೆ ಉಳುಕಿದೆ ಅಂದ್ರೆ ಮೂಳೆಗೆ ಅಧಿಪತಿ ಶನಿ. ಎಳ್ಳೆಣ್ಣೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬೆಚ್ಚಿಗೆ, ಉಗುರು ಬೆಚ್ಚಿಗೆ ಅದನ್ನ ಆ ಜಾಗಕ್ಕೆ ಹಚ್ಚಿ, ಸ್ವೆಲ್ಲಿಂಗ್ ಮತ್ತು ಇನ್ಫ್ಲಮೇಷನ್ ಕಮ್ಮಿ ಆಗತ್ತೆ. ಆಮೇಲೆ ಅದನ್ನ ಏನಾಗಿದೆ ಎಕ್ಸ್ರೇ ತೆಗೆಸಿ ನೋಡ್ಬೇಕದು ಏನಾಗಿದೆ, ಜರ್ಕಿದ್ಯಾ, ಮುರಿದೇ ಹೋಗಿದ್ಯಾ, ಅಥವಾ ಅದ್ರ ಮೇಲೆ ಮಸಲ್ಸ್ ಕೂತಿದ್ಯಾ, ಅಥವಾ ನರಗಳೇನ ಜಾಯಿಂಟ್ ಆಗಿದ್ಯಾ, ಲಿಗಮೆಂಟ್ಸ್ ಅಥವಾ ಟೆನೋನ್ಸ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅನ್ನೋದು ಚೆಕ್ ಮಾಡಬೇಕು. ಡಾಕ್ಟರ್ ನೋಡಿ ಬ್ಯಾಂಡೇಜ್ ಹಾಕಿದ್ದಾರೆ ಅಂತಂದ್ರೆ ಬಹುಶಃ ನೋಡಿ ಇಡ್ತಾರೆ. ಇದನ್ನ ಮಾಡಿ ನೋಡಿ, ಬಹಳ ಸಂತೋಷ, ಒಳ್ಳೇದಾಗತ್ತೆ. ಯಾವಾಗ ನಾವು ಗ್ರಹಣ ಕಾಲದಲ್ಲಿ ಮಾಡಬಾರ್ದೆಲ್ಲ ಮಾಡ್ತೀವೋ, ಗ್ರಹಣ ಕಾಲದಲ್ಲಿ ಏನು ಮಾಡೋಂಗಿಲ್ಲ, ಜಪತಪ ದಾನ ಪಿತೃ ತರ್ಪಣ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಬಿಟ್ಟು ನಾವು ಬೇರೆ ಮಾಡಿದ್ದೇ ಆದ್ರೆ, ಈ ಜನ್ಮದಲ್ಲಿ ಉದಾಹರಣೆಗೆ ನಾಳೆ ಬರೋ 30ನೇ ತಾರೀಕು ಗ್ರಹಣ ಇದೆ, ಆ ಗ್ರಹಣ ಕಾಲದಲ್ಲಿ ನಾವು ಚೆನ್ನಾಗಿ ತಿಂದ್ಬಿಟ್ಟು ಮತ್ತೆ ನಾನು ಸುಮ್ಮನೆ ಎಲ್ಲಾ ತರ ಸುಖಗಳನ್ನು ಅನುಭವಿಸ್ಬಿಟ್ರೆ, ಕುಡಿಯೋದು ಸೇದೋದು ಮತ್ತೆ ಎಲ್ಲ, ಅಲ್ಲಿ ಚಂದ್ರನ್ಗೆ ಗ್ರಹಣ ಆಗ್ತಾ ಇದೆ ಪಾಪ. ಆ ಗ್ರಹಣ, ಆ ದೇವತೆಗಳು ಸಫರ್ ಪಡ್ತಿರ್ತಾರೆ. ಅವ್ರು ಸಫರ್ ಪಡುವಾಗ ನಾವು ಮಜಾ ಮಾಡಬಾರ್ದು, ಸುಖ ತಗೋಬಾರ್ದು ಅನ್ನೋದೇ ತತ್ವ ಗ್ರಹಣ ಸಿದ್ಧಾಂತ. ಅಂತ ಸಮಯದಲ್ಲಿ ನಾವು ಏನಾದರೂ ಭಕ್ಷ್ಯ ಭೋಜಾದಗಳನ್ನ ತಿನ್ನೋದು, ಕುಡಿಯೋದು, ಸೇದೋದು, ಸೆಕ್ಸ್ ಮಾಡೋದು, ಕದಿಯೋದು, ಮೋಸ ಮಾಡೋದು, ಇನ್ನೊಬ್ಬರ ಬಗ್ಗೆ ಕುತ್ಕೊಂಡು ಮಾತಾಡ್ತಿರೋದು, ಮತ್ತೆ ನಾವು ಜಪತಾಪಗಳನ್ನ ಬಿಟ್ಟು ಇನ್ಯಾವುದೋ ಲೋಕಕ್ಕೆ ಸಿನಿಮಾ ಅಂತೆ ಹಾಡು ಹೇಳೋದು, ಸಿನಿಮಾ ಹಾಡುಗಳು, ಕಾದಂಬರಿ ಓದೋದು, ಕತೆ ಓದೋದು, ಬೇರೆ ಯಾವುದೋ ವಿಷಯಗಳಿಗೆ ತಲೆ ಹಾಕ್ಬಿಟ್ಟು ನಾವು ಕುತ್ಕೊಂಡ ಅಂದ್ರೆ, ಆ ಗ್ರಹಣದ ಅದರದ ಒಂದು ಪವರ್ ಎಷ್ಟಿದೆ ಅಂತಂದ್ರೆ, ನಾವು ಸಾಯಷ್ಟೊಳಗೆ ಅನುಭವಿಸ್ಬಿಡ್ತೀವಿ. ಆ ಲೆವೆಲ್ಗೆ ಅಷ್ಟೊಂದು ಎಫೆಕ್ಟ್ ಕೊಡುತ್ತೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೋಟರಿಂದ ಕಾಲ್ ಮಾಡೋ, ಶಾರದಾ ಅಂತ. ಬಹಳ ಸಂತೋಷ, ಹೇಳಿ. ಅದೇ ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ ಹೇಳಿ. ಅದೇ ನನ್ಗೆ ಅವನ್ಗೆ ಬಿ ಓದ್ತಾ ಇದ್ದಾನೆ. ಬಹಳ ಸಂತೋಷ, ಹೇಳಿ.
ಅವನ್ಗೆ ಎಲ್ಲ ಇಕ್ಕಬೇಕಾಗಿತ್ತು, ಸಿಕ್ಕಿಲ್ಲ. ಅವನು ಅದೇ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಸರ್. ಇವಾಗ ಒಳ್ಳೆ ಕಾಲೇಜ್ ಸಿಕ್ಕಿದೆ ಅಂದ್ರೆ ಅವನ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ಹೋಗ್ತಾ ಇದ್ದಾನೆ, ನಾನು ಬಿಟ್ಟು ಬಿಡ್ತೀನಿ ಬಿಟ್ಟು ಬರ್ತೀನಿ. ಎಷ್ಟು ಜನ ಎಷ್ಟು ಸಮಾಧಾನ ಹೇಳಿದ್ರು ಕೂಡ ಅವನು ಇದೇ ಇಲ್ಲ ಸರ್. ಹತ್ತಿ ಹಣ್ಣಿನ ಮರ ಇದೆಯಲ್ಲ, ಹತ್ತಿ ಹಣ್ಣಿನ ಮರ ಔದಂಬರ ವೃಕ್ಷ, ಆ ಹತ್ತಿ ಹಣ್ಣಿನ ಮರಕ್ಕೆ ಔದಂಬರ ವೃಕ್ಷಕ್ಕೆ ನಾನು ಹೇಳೋ ಮಂತ್ರ ಹೇಳ್ತಾ ನೂರೆಂಟು ಸುತ್ತು ದಿನ ಪ್ರದಕ್ಷಿಣೆ ಮಾಡಿ ಕೇಳಿ ಒಂದು 21 ದಿವಸ ಓಂ ಡ್ರಾಮ್ ಓಂ ಗುರುದತ್ತಾಯ ನಮಃ, ಓಂ ಡ್ರಾಮ್ ಓಂ ಗುರುದತ್ತಾಯ ನಮಃ, ಓಂ ಡ್ರಾಮ್ ಓಂ ಗುರುದತ್ತಾಯ ನಮಃ ಅಂತ ಹೇಳ್ತಾ ಹತ್ತಿ ಹಣ್ಣಿನ ಮರಕ್ಕೆ ದಿನ ಪ್ರದಕ್ಷಿಣೆ ಮಾಡಲಿ. ಅವನ ಇಂಟ್ರೆಸ್ಟ್ ಬರುತ್ತೆ, ತಗೊಂಡಿರೋ ಸಬ್ಜೆಕ್ಟ್ ಅನ್ನು ಓದಿ ಪಾಸ್ ಮಾಡಿ ಡಿಗ್ರಿ ತಗೊಳ್ಳೋವರೆಗೂ ಆಸಕ್ತಿನ ವೃದ್ಧಿ ಮಾಡುತ್ತೆ ಈ ಗುರು ಮಂತ್ರ. ಇದನ್ನ ಮಾಡ್ಲಿಕ್ಕೆ ಕೇಳಿ ಖಂಡಿತ ಒಳ್ಳೇದಾಗತ್ತಮ್ಮ. ಬಹಳ ಸಂತೋಷ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ, ಯಾವಾಗ ಮನುಷ್ಯನಿಗೆ ನಮ್ಗೆ ಸುಖ ಬೇಕು ಒಳ್ಳೆ ಆನಂದ ಬೇಕು ಅಂತೀವಿ, ಅದೇ ಗ್ರಹಣ ಕಾಲದಲ್ಲಿ ಅದನ್ನ ಗಳಿಸೋಕೆ ಬಹಳ ಈಸಿ. ಗ್ರಹಣ ಕಾಲದಲ್ಲಿ ನಾವು ಏನ್ ಕಳ್ಕೊಂಡಿದ್ವೋ ಅದು ಗಳಿಸ್ಬೋದಂತೆ. ಹೇಗೆ? ಜಪತಪ ಮಾಡಿ ಸಿದ್ಧಿ ಮಾಡ್ಕೊಂಡ್ಬಿಡ್ಬೋದಂತೆ. ಗ್ರಹಣ ನಡೆಯುವಾಗ ನಾವು ದಾನ ತಿಲತರ್ಪಣ ಅಥವಾ ಜಪ ಅಥವಾ ಏನಾದ್ರು ಪ್ರಾರ್ಥನೆಗಳನ್ನ ಕೂತ್ಕೊಂಡು ವಜನ್ಸ್ ಏನಾದ್ರು ಸ್ತೋತ್ರಗಳನ್ನ ಶ್ಲೋಕಗಳನ್ನ ನಾವು ಮಾಡ್ತಾ ಪಾರಾಯಣ ಮಾಡ್ತಿದ್ರೆ ನಾವೇನ್ ಕಳ್ಕೊಂಡಿದೀವೋ ಅದನ್ನೆಲ್ಲ ಪಡೆಯೋಕೆ ಅನುಕೂಲ ಆಗತ್ತಂತೆ. ಗ್ರಹಣ ಕಾಲದಲ್ಲಿ ಮಾಡೋ ಒಂದು ಸಂಕಲ್ಪ ನಮ್ಗೆ ಇಡೀ ಸುಖನ ನೀಡುತ್ತಂತೆ ವರ್ಷ ಪೂರ್ತಿ. ಅದರಿಂದ ಗ್ರಹಣದಲ್ಲಿ ಅಷ್ಟು ಪವರ್ ಇದೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹುಬ್ಳಿಯಿಂದ ಗುರುಜಿ ಮಾತಾಡೋದ್ರಿ. ಬಹಳ ಸಂತೋಷ, ಹೇಳಿ ಅಮ್ಮ. ನಮ್ಮ ಮಗ ಸರ್ BSc ಫೈನಲ್ ಇಯರ್ ತಗೊಂಡ್ರಿ. ಅವ್ರು ಎರಡು ಸಬ್ಜೆಕ್ಟ್ ಬ್ಯಾಕ್ ಹೋಗ್ರಿ, ಅವು ಕ್ಲಿಯರ್ ಆಗೋಲ್ದು. ಏನ್ ಸಮಸ್ಯೆ ಅಂತಂದ್ರ, ಅಲ್ಲಿ ಒಬ್ರು ಸರ್ ಉದ್ದೇಶ ಪೂರ್ವಕವಾಗಿ ಅವ ಎಕ್ಸಾಮ್ ಚೆನ್ನಾಗಿ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾ ಇಲ್ಲ ಸರ್. ನಾವು ಮರುಮೌಲ್ಯಮಾಪನಕ್ಕೆ ಹಾಕಿದ್ರು ಕೂಡ ಅವ್ರು ಏನಾದ್ರೂ ಒಂದು ಕಾರಣ ಹೇಳಿ ಅದನ್ನ ಮುಂದೆ ದೂರ್ತಾನೆ ಇದ್ದಾರೆ. ಅದನ್ನು ಮರುಮೌಲ್ಯಮಾಪನ ಮಾಡವಲ್ರು, ಅವಂದು ಕ್ಲಿಯರ್ ಆಗೋಲ್ದು. ಅವ್ ಫುಲ್ ನರ್ವಸ್ ಆಗಿ MSc ಮಾಡ್ಬೇಕನ್ನವ, ನಾನು ಯಾವ್ದು ಕಲಿಯಕ್ಕೂ ಅಲ್ಲ ಏನೂ ಅಲ್ಲ ಅಂತ ಮನ್ಯಾಗ ಕೂತ್ಬಿಟ್ಟಂಗ್ರಿ. ಇದು ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಮಾಡೋದು ಯಾರೋ ಒಬ್ರು ಮಾಡ್ತಾರೆ, ಅದರಿಂದ ನಾವು ಇಂಥವರಿಂದಲೇ ಆಗತ್ತೆ ಅಂತ ನಾವು ಹೇಳಕ್ಕಾಗಲ್ಲ, ಅದು ನಮ್ಮ ತಪ್ಪು ಕಲ್ಪನೆ. ಬಹುಶಃ ನಿಮ್ ಮಗನಿಗೆ ಅದರಲ್ಲಿ ಓದಿದ್ದು ಅರ್ಥ ಆಗದೆ ಸರಿಯಾಗಿ ಬರೀತಿಲ್ಲ ಅನ್ಸುತ್ತೆ. ಟ್ಯೂಷನ್ಗೆ ಹಾಕಿ, ಟ್ಯೂಷನ್ ಕೊಡಿಸಿ, ಸ್ವಲ್ಪ ಹೆಚ್ಚಿಗೆ ಚೆನ್ನಾಗಿ ಅರ್ಥ ಆದ್ರೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬರಿಬಹುದು. ಒಂದು ಎರಡನೇದು, ಹತ್ತಿ ಹಣ್ಣಿನ ಮರಕ್ಕೆ ದಿನ ಬೆಳಗ್ಗೆ ಎದ್ದು 21 ದಿವಸ ಬಿಡದೆ ಒಂದೊಂದು ದಿನಕ್ಕೂ 100 ಸುತ್ತು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ ನಾನು ಹೇಳೋ ಮಂತ್ರ ಹೇಳ್ಕೊಂಡು, ಓಂ ದ್ರಾ ಓಂ ಗುರು ದತ್ತಾಯ ನಮ, ಓಂ ದ್ರಾ ಓಂ ಗುರು ದತ್ತಾಯ ನಮ, ಓಂ ದ್ರಾ ಓಂ ಗುರು ದತ್ತಾಯ ನಮ ಅಂತ ಅವನು ಬೇಕಾದ ಒಂದ್ 3 ತಿಂಗಳು ಕಾಲೇಜ್ಗೆ ಹೋಗ್ದವ್ರು ಪರವಾಗಿಲ್ಲ, ಎಕ್ಸಾಮ್ ತಗೊಂಡವ್ರು ಪರವಾಗಿಲ್ಲ, ಈ ಮರ ಪ್ರದಕ್ಷಿಣೆ ಮಾಡಿಸಿ ಜಪ ಮಾಡಿಸಿ ಆಮೇಲೆ ನೋಡಿ ಅದು ಎಷ್ಟು ಪವರ್ ಕೊಡುತ್ತೆ. ಇದನ್ನ ಮಾಡ್ಸಕ್ ಹೇಳಿ ಮಿನಿಮಮ್ 21 ದಿವಸ, ಒಂದು 48 ದಿವಸ ಮಾಡಿದ್ರೆ ಒಳ್ಳೇದು, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ 21 ದಿವಸ ಬಿಡದೆ ಪ್ರತಿನಿತ್ಯ ಅದು ಮಾಡಕ್ ಹೇಳಿ ಖಂಡಿತ ಇಂಪ್ರೂವ್ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋಕೆ ಧನ್ಯವಾದಗಳು. ಯಾವಾಗ ನಾವು ಗ್ರಹಣ ಕಾಲದಲ್ಲಿ ಕೆಟ್ಟದನ್ನು ಮಾಡಿಬಿಡ್ತೀವೋ ಅದನ್ನ ತಿತ್ಕೊಳ್ಳಕ್ಕೆ ಎಷ್ಟೋ ಜನ್ಮಗಳು ಬೇಕಂತೆ ಅದನ್ನ ಸರಿಪಡಿಸಬೇಕಾದ್ರೆ. ಅದರಿಂದ ನಾವು ಒಳ್ಳೆ ತಿಥಿ ವಾರ ನಕ್ಷತ್ರ ನೋಡಿದ್ರೆ, ಫಾರ್ ನಾವು ಉದಾಹರಣೆಗೆ ಒಂದು ಯಾವುದೋ ಒಂದು ಹೋಮ ಅಥವಾ ಒಂದು ವ್ರತ ಮಾಡ್ಬೇಕಂದ್ರೆ ಒಂದು ಒಳ್ಳೆ ವಾರ ನಕ್ಷತ್ರ ತಿಥಿ ಎಲ್ಲ ನೋಡ್ತಾರಣ ಯೋಗ ಎಲ್ಲ, ಆದ್ರೆ ಗ್ರಹಣ ಕಾಲದಲ್ಲಿ ಯಾವ್ದು ನೋಡಂಗೆ ಇಲ್ವಂತೆ. ಗ್ರಹಣ ಕಾಲದಲ್ಲಿ ಕೊಟ್ಟಂತ ಧಾನ ಧ್ಯಾನ ಜಪ ತಪ ಪೂಜೆ ಹೋಮ ಇದು ನಮ್ಗೆ ಎಷ್ಟು ಜನ್ಮ ಹಿಂದೆ ನಾವು ಮಾಡಿದ ಕರ್ಮ ಅವತ್ತೆಲ್ಲ ಸುಟ್ಟು ಭಸ್ಮ ಮಾಡ್ಕೋಬಹುದಂತೆ. ಒಂದು ಗ್ರಹಣ ಕಾಲದಲ್ಲಿ ನಾವು ಏನು ಒಂದು ಸಲ 10 ನಿಮಿಷ ಅಥವಾ ಒಂದೇ ಒಂದು ಸೆಕೆಂಡ್ ನಲ್ಲಿ ಕೂತ್ಕೊಂಡು ಏನ್ ಜಪ ಮಾಡ್ತೀವೋ ಆ ಜಪದಿಂದ ಈ ಜನ್ಮದಲ್ಲಿ ಅಂದ್ರೆ ಗ್ರಹಣ ಪ್ರಾರಂಭ ಆಗೋಕ್ ಮುಂಚೆ ಕೂಡ ನಮ್ದು ಏನೇನು ಕಷ್ಟಗಳಿತ್ತು ಏನೇನು ದೋಷಗಳಿತ್ತು ಅದೆಲ್ಲ ನಾಶ ಮಾಡಬಹುದಂತೆ. ಗ್ರಹಣ ಕಾಲ ಬಿಟ್ಟು ಇನ್ ಬೇರೆ ದಿನದಲ್ಲಿ ಏನೇ ಹೋಮ ಮಾಡಿ ಜಪ ತಪ ಮಾಡಿ ಅದ್ರ ರಿಸಲ್ಟ್ ಹಬ್ಬಬ್ಬ ಅನ್ನೊಂದು 60-70% ಕೊಡ್ಬೋದು. ಆದ್ರೆ ಗ್ರಹಣ ಕಾಲದಲ್ಲಿ ಕೆಟ್ಟದ್ದು ಬಿಟ್ಟು ಒಳ್ಳೇದು ಮಾಡಿಬಿಟ್ಟ ಅಂದ್ರೆ ಔಟ್ ಆಫ್ 100% ರಿಸಲ್ಟ್ ಕೊಡುತ್ತಂತೆ. ಅಷ್ಟು ಪವರ್ ಗ್ರಹಣ ಕಾಲದಲ್ಲಿ ನಡೆಯುವಂತ ಒಂದು ವಿಶೇಷವಾದದ್ದು. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರು, ನಮಸ್ಕಾರ. ಹೆಬ್ಬಾರ್ ಅಂತ ಅಡಿಗೆಯವ್ರು ಮಾತಾಡ್ತಿರೋದು. ಬಹಳ ಸಂತೋಷ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರು ಸಂತೋಷ. ಮೊನ್ನೆ ಬಂದಲ್ಲ ನಮ್ಮ ಮಿಸ್ಸಸ್ ನಮ್ಮ ಹೆಣ್ತಿನ ಕರ್ಕೊಂಡ್ಬಂದು ಎಲ್ಲ ಮಾಡಿಸಿದ್ದೆ ಕಾರ್ಯಕ್ರಮ ಎಲ್ಲ. ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ. ಓ ಹೌದಾ? ವೆರಿ ಗುಡ್. ಅದೇ ಮಲಬದ್ಧತೆ ಇದೆ ಎಲ್ಲ ಹೋಗ್ತಾ ಇಲ್ಲ, ಇದು ತಂಡ ಬಾತ್ರೂಮ್ ಎಲ್ಲ ಸರಿ ಹೋಗ್ತಾ ಇಲ್ಲ. ಇವಾಗ ಮಾಮೂಲಿ ನೀವ್ ಹೇಳದ್ರಲ್ಲಿ ಮುಕ್ಕಾಲಂಶ ಮಾಡಿದ್ದೇನೆ, ಒಂದೇ ಸಲ ಮಾಡಕ್ ಆಗಲ್ಲ. ಸ್ಕೂಲಿಗೆ ಕಳ್ಸೋದು ಬರೋದು ಹೋಗೋದೆಲ್ಲ ಓರ ಇರುತ್ತಲ್ಲ.
ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅವರು. ಈಗ ಆರಾಮಾಗಿದ್ದಾರೆ. ಹಾ, ಮುಕ್ಕಾಲಂಶ ಸರಿಯಾಗಿ ಇದೆ, ಇನ್ನೂ ಎಲ್ಲ ಮಾಡುತ್ತಲ್ಲ. ಇದಾದ್ರು ಎಮ್ಮೆಗೇನೋ ತಿಳಿಸ್ಬೇಕಂತ ಹೇಳಿದ್ರೆ ಅದು ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಮ್ಮೆ ಸಿಗ್ತಾ ಇಲ್ಲ. ಇದು ನೋಡಿ ಅದರ ಏರಿಯಾದಲ್ಲಿ ಈಗ ಕೆಂಗೇರಿ ಹತ್ರ ಆ ಕಡೆ ಸೈಡ್ ಎಲ್ಲ ಹೋದ್ರೆ ಆ ಕಡೆ ಹುಣ್ಣಿಮೆ ಅಮಾಸ್ಯ ಆಗ್ಬೇಕಲ್ಲ. ಹುಣ್ಣಿಮೆ ಮತ್ತೆ ಅಮಾಸ್ಯ ದಿವಸ ಆಗ್ಬೇಕು. ಹಾ, ಹುಣ್ಣಿಮೆ ದಿವಸ ಅಮಾಸ್ಯ ದಿವಸನೇ ಮಾಡ್ಬೇಕಾಗ್ತದೆ. ಮತ್ತೆ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರೆ ಇನ್ನು ಇಲ್ಲಿಗೆ ಇಂದ್ರಾಣಿ ಬೈರಾಣಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೇವೆ. ಬಹಳ ಸಂತೋಷ. ಏನೋ ಖುಷಿ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ಮುಕ್ಕಾಲಂಶ ನನಗೆ ಈ ಒಂದು ಕಣ್ಣಲ್ಲಿ ದೃಷ್ಟಿ ಒಂದು 2005 ಆ ದೃಷ್ಟಿ ಕಮ್ಮಿ ಆಗ್ಬಿಟ್ಟಿದೆ. ಕಂಪ್ಲೀಟ್ ದೃಷ್ಟಿಗಾಗಿ ಕಮ್ಮಿ ಅಂದ್ರೆ ನಾನು ಕೂತಲ್ಲೇ ಒಂಥರ ಒಂದು ಗ್ಲಾಸ್ ಎದುರುಗಡೆ ಬಂದ್ರೆ ಹೆಂಗಾಗುತ್ತೆ ಆ ತರ ಆಗಿ ಕಮ್ಮಿ ಆಗಿದೆ. ನಾ ಡಾಕ್ಟರ್ ಹೋಗಿ ಎಲ್ಲ ಇದು ಮಾಡಿದ್ದೆ. ಅವ್ರು ಹೇಳಿದ್ರೆ ನರ ಇರುವುದು ಅದು ಆ ಜಾಗ ಬಿಟ್ಟು ಕ್ಯಾಬ್ ಬಂದಿದೆ, ಅದರಲ್ಲಿ ಒಂದು ಸಣ್ಣ ಒಂದು ಹೋಲ್ ಆಗಿದೆ ಅಂತ ಹೇಳಿದಾರೆ ನಂಗೆ. ಅದಕ್ಕೇನಾದ್ರೂ ಪ್ರಯೋಗ ಮಾಡಕ್ಕಾಗತ್ತಾ ಇಲ್ವಾ ಇದ್ದು ನಾನು ಅಲ್ಲೇ ನಿಮ್ಮ ಆಫೀಸಿಗೆ ಬಂದು ಮೀಟ್ ಆಗ್ತೇನೆ. ಹೇಳುತ್ತೆ ಬರ್ತಾ ರಿಪೋರ್ಟ್ ಎಲ್ಲ ತಗೊಂಡ್ ಬನ್ನಿ, ರಿಪೋರ್ಟ್ ತಗೊಂಡ್ ಬನ್ನಿ. ಒಂದು ಎರಡನೇದು ಯಾವ ಕಣ್ಣಲ್ಲಿ ದೋಷ ಇದೆ, ಎಡಗಣ್ಣ ಬಲಗಣ್ಣ? ಅವರು ಈ ಕಣ್ಣು ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಎಡಗಣ್ಣ ಬಲಗಣ್ಣ? ಒಂದ್ ನಿಮಿಷ, ಇದು ಬಲಗಣ್ಣ. ಬಲಗಣ್ಣ, ಓಕೆ, ಬಲಗಣ್ಣ. ಅದು 2005 ಕರೆಕ್ಟ್ ಇದ್ದೆ ನಾನು. ನಂಗೆ ಗೊತ್ತೇ ಆಗಿಲ್ಲ. ಅದು ಸದಾ ನಾಯಕ ಕಡೆಗೆ ಆಸ್ಪತ್ರೆಗೆ ತೋರಿಸಿದೆ. ಮಣಿಪಾಲ ಅಂತ ಹೇಳ್ಕೊಂಡಲ್ಲಿ ಡಾಕ್ಟರ್ ಯಾರೊಬ್ರು ಇದ್ದಾರೆ ಬ್ರಾಹ್ಮಣ ಅವ್ರ ಹತ್ರ ಎಲ್ಲ ಹೋಗಿ ಮಾಡಿಸ್ತಾರೆ ಮಣಿಪಾಲ ಆಸ್ಪತ್ರೆಯಲ್ಲಿ ಉಡುಪಿಯಲ್ಲಿ. ಮಾಡಿಸಿದ್ರೆ ಅವ್ರ ಏನ್ ಹೇಳಿದ್ರೆ ಅಂದ್ರೆ ಇದು ಗ್ಯಾರಂಟಿ ಆಗಲ್ಲ. ಈ ನರ ಅಂತ ಹೇಳುವ ಜಾಗ ಒಂದ್ ನರದ ಮೇಲೆ ಬಂದ್ ಕೂತು ಇದಾಗಿದೆ. ಅದು ಎಷ್ಟೋ ಕೋಟಿಗಟ್ಟಲೆ ಜನರಿಗೆ ಒಂದು ಬರುತ್ತೆ ಇದು ಅಂತೆಲ್ಲ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಆಸೆ ಬಿಟ್ಟಿದ್ದೀನಿ. ಓಕೆ, ನಾವು ಏನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ರಸ್ತೆನಲ್ಲಿ ಅಥವಾ ವೆಹಿಕಲ್ ಅಲ್ಲಿ ಹೋಗುವಾಗ ಗಾಳಿಲಿ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿವೆ, ಅದು ನಮ್ಮ ಕಣ್ಣೊಳಗೆ ಹೋಯ್ತು ಅಂದ್ರೆ ಓದ ತಕ್ಷಣ ಏನು ಮಾಡಲ್ಲ. ಓದ್ ಒಂದ್ ವಾರ ಆದ್ಮೇಲೆ, 15 ದಿವಸ ಆದ್ಮೇಲೆ, ತಿಂಗಳಾದ್ಮೇಲೆ ನಮ್ಮ ರೆಟಿನ ಹಿಂಭಾಗದಲ್ಲಿ ಹೋಗ್ಬಿಟ್ಟು ಆ ರಾಡ್ಸ್ ಕಾನ್ಸ್ ಅಂತಿದೆ, ರಾಡ್ಸ್ ಮತ್ತೆ ಕಾನ್ಸ್, ಆ ಜಾಗದಲ್ಲಿ ಸಣ್ಣ ಸಣ್ಣ ಕೂದಲು ಆತರ ನರಗಳಿವೆ, ಅದನ್ನ ತಿಂತಾ ಬರುತ್ತೆ. ಅದು ಅವಾಗ ಯಾವಾಗ ತಿಂತಾ ಬರುತ್ತೋ ಅವಾಗ ಈ ತರ ದೋಷ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಡಾಕ್ಟರ್ ಆತರ ಡಯಾಗ್ನೈಸ್ ಮಾಡಿದಾರೋ ಗೊತ್ತಿಲ್ಲ. ಅದರಿಂದ ಒಂದ್ಸಲ ಭೇಟಿ ಮಾಡಿ, ಭೇಟಿ ಮಾಡಿದಾಗ ಅದರದ್ದು ಏನ್ ಅನ್ಸುತ್ತೆ ಗೊತ್ತಾಗತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಈ ಸೂರ್ಯನ ಒಂದು ತಂತ್ರ ಇದೆ, ಸೂರ್ಯ ತಂತ್ರದಲ್ಲಿ ಒಂದು ವಿಶೇಷವಾದ ತಂತ್ರ ಇದೆ, ಅದನ್ನ ನಿಮ್ಗೆ ಕಲ್ಸಿದ್ರೆ ಅಥವಾ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಗೆ ಅನುಕೂಲ ಆಗತ್ತೆ. ಮತ್ತು ಸೂರ್ಯನಲ್ಲಿ ಚಕ್ಷೋಪನಿಷತ್ ಅಂತ ಒಂದು ಉಪನಿಷತ್ ಇದೆ, ಕಣ್ಣಿಗೆ ಸಂಬಂಧಪಟ್ಟಂತ ಉಪನಿಷತ್ ಅದು. ಅದರಲ್ಲಿ ಒಂದು ಸುಮಾರು 7 ಶ್ಲೋಕಗಳಿವೆ. ಆ ಶ್ಲೋಕಗಳನ್ನು ದಿನನಿತ್ಯ ಬೆಳಗ್ಗೆ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ರೆ ಎಂತ ದುಷ್ಟ ಕಣ್ಣ ದುಷ್ಟು ದೋಷ ನಿವಾರಣೆ ಆಗತ್ತೆ, ಇಂಥ ಕಾಯಿಲೆಗಳಿಗೆ ಅದನ್ನ ಬರೆದಿದ್ದಾರೆ ಅಂತ ತಂತ್ರ ಸಾಧ ಸೂರ್ಯ ತಂತ್ರೋಪನಿಷತ್ತಲ್ಲಿ ಹೇಳ್ತಾರೆ. ಅದರಿಂದ ಒಂದ್ಸಲ ಬನ್ನಿ, ಏಕೆಂದ್ರೆ ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ಕ್ಲಾರಿಟಿ ಏನು, ಹೇಗೆ ಡಯಾಗ್ನೈಸ್ ಮಾಡಿದ್ದಾರೆ. ಮತ್ತೆ ನಮ್ಮಲ್ಲೂ ಕೆಲವು ರಾಡ್ಸ್ ಕಾನ್ಸ್ಗೆ ಕೆಲವು ಟೆಸ್ಟ್ ಮಾಡ್ತೀವಿ ನಾವು ಕೂಡ. ರಾಡ್ಸ್ ಅಲ್ಲಿ ಹೇಗೆ ಕಲರ್ ಹೆಂಗ್ ರೆಕಗ್ನೈಸ್ ಮಾಡ್ತೀರಾ, ಆಬ್ಜೆಕ್ಟ್ ನ ಹೆಂಗ್ ರೆಕಗ್ನೈಸ್ ಮಾಡ್ತೀರಾ ನೀವು ಆ ಕಣ್ಣಿಂದ, ಅನ್ನೋದು ಕೆಲವು ಟೆಸ್ಟ್ ಗಳು ಮಾಡ್ತೀವಿ. ಅದನ್ನ ನೋಡಾದ್ಮೇಲೆ ನಾವು ಡಿಸಿಷನ್ ತಗೊಳ್ಳ. ಅಲ್ಲಿವರೆಗೂ ನೀವು ದಿನ ರಾತ್ರಿ ಹೊತ್ತು ಚಂದ್ರನ ದರ್ಶನ ಮಾಡಿ, ಅದ್ರ ಜೊತೆಗೆ ನೋಡಿ ಪ್ರಾಣ ಮುದ್ರೆಯನ್ನು ಮಾಡಿ. ಬಲಗೈಲಿ ಜಾಸ್ತಿ ಮುದ್ರೆ ಇಟ್ಕೋಬೇಕು, ಬಲಗೈಲಿ ಮತ್ತೆ ಎಡಗೈನಲ್ಲಿ. ಅದು ಹೆಬ್ಬೆಟ್ ಮೇಲೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನು ಜೋಡಿಸಿ ಉಳಿದೆಲ್ಲ ಬೆರಳನ್ನ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಈ ರೀತಿ ನಿಲ್ಲಿಸ್ಬಿಟ್ರೆ ಇದಕ್ಕೆ ಪ್ರಾಣಮುದ್ರ ಅಂತಾರೆ. ಹೀಗಿಟ್ಕೊಂಡು ಒಂದು 1/2 ಗಂಟೆ ಆಕಾಶದಲ್ಲಿ ಚಂದ್ರ ನೋಡ್ತಾ ಇದ್ರೆ ಚಂದ್ರನ ಕಿರಣದಿಂದ ಮೆಡಿಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಮೆಡಿಸಿನ್ಸ್ ಪ್ರೊಡ್ಯೂಸ್ ಆಗುತ್ತೋ ನಿಮ್ಗೆ ಆಟೋಮೆಟಿಕ್ ಆಗಿ ಕೆಲವು ಸ್ಟ್ರೆಂತ್ ಬರುತ್ತೆ ಕಣ್ಣಿಗೆ, ಅದರಿಂದ ಒಂದು ಲಾಭ ಇದೆ ಅಂತ ನನ್ನ ಒಂದು ಅನಿಸಿಕೆ. ಇದನ್ನು ಟ್ರೈ ಮಾಡ್ತಾ ಬನ್ನಿ. ಬಹಳ ಸಂತೋಷಕರ ಮಾಡೋಕ್ಕೆ ಧನ್ಯವಾದಗಳು. ಹಲೋ, ಬಹುಶಃ ನಾನು ಹೇಳ್ತಾ ಇದ್ದೆ ಗ್ರಹಣದ ಬಗ್ಗೆ. ಈ ಗ್ರಹಣದಲ್ಲಿ ನಾವು ಧ್ಯಾನ ಜಪ ತಪಗಳನ್ನ ಏನು ಮಾಡ್ತೀವೋ ಅದು ಓಜಮ ಕರ್ಮಗಳನ್ನ ಅವತ್ತು ಭಸ್ಮ ಮಾಡಬಹುದು. ಸುಟ್ಟಿ ಒಂದು ಇದುವರೆಗೂ ನಮ್ಮ ಜೀವಿತ ಕಾಲದಲ್ಲಿ ಈ ಜನ್ಮದಲ್ಲಿ ನಾವು ಮಾಡಿರತಕ್ಕಂಥ ಎಲ್ಲಾ ಲೋಪದೋಷಗಳನ್ನ ಗ್ರಹಣ ಕಾಲದಲ್ಲಿ ಜಪ ತಪ ದಾನ ತರ್ಪಣಗಳಿಂದ ನಾವು ನಿವಾರಣೆ ಮಾಡ್ಕೋಬಹುದು ಅನ್ನೋ ಉದ್ದೇಶವಾಗಿ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ. ಈ ಒಂದು ಗ್ರಹಣದಲ್ಲಿ ನಡೆಯತಕ್ಕಂತ ಒಂದು ದಾನ ಜಪ ಪಾರಾಯಣ ಹೋಮ ಯಜ್ಞ ಇವುಗಳಲ್ಲಿ ಒಂದು ವಿಶೇಷತೆ ಏನಂದ್ರೆ ಕಾಸ್ಮಿಕ್ ಎನರ್ಜಿ ಬಹಳ ಚೇಂಜಸ್ ಇರುತ್ತೆ, ಮಾಮೂಲಿ ಅಂತಿರೋದಿಲ್ಲ ಗ್ರಹಣ ಕಾಲದಲ್ಲಿ ಮಾತ್ರ. ಅದರ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಳೋಕೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ನಾ ಬರೋ ಮುಂಬರುವ ಎಲ್ಲ ಸಂಚಿಕೆಗಳಲ್ಲಿ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಇವನೊಂದು ವಿಶೇಷ ಸೂಚನೆ, ನಾನು ಇದೇ ತಿಂಗಳು ಕೊನೆ ವಾರದಲ್ಲಿ
ಮೂರು ದಿನಗಳ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಮುದ್ರಾ ತಂತ್ರ ಯಂತ್ರ ಅಂತ ಹೇಳಿ, ಮುದ್ರಾ ಮಂತ್ರ ಯಂತ್ರ ತಂತ್ರ ಅಂತ. ಇದರಲ್ಲಿ ಈ ಮೆಡಿಕಲ್ ಆಸ್ಟ್ರಾಲಜಿ, ವೇದಿಕ್ ಆಸ್ಟ್ರಾಲಜಿ ಮತ್ತೆ ಕೆಲವು ಮೆಡಿಕಲ್ ಸೈನ್ಸ್ ನ ಮರ್ಜ್ ಮಾಡಿ ನಾವು ಯಾವ್ಯಾವ ಏಜ್ ಅಲ್ಲಿ ಎಂತಿಂತ ಕಾಯಿಲೆ ಬರುತ್ತೆ, ಬಂದಿರೋ ಕಾಯಿಲೆಗಳಿಗೆ ಯಾವ ರೀತಿ ಮುದ್ರಾವಂತ ತಂತ್ರದಿಂದ ಯಂತ್ರದಿಂದ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ಮೂರು ದಿನ ಕೋರ್ಸ್ ಅಲ್ಲಿ ವರ್ಕ್ಶಾಪ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಮೂರು ದಿನ 108 ಮಾಟಮಂತ ತಂತ್ರ ಪ್ರಯೋಗಗಳಿವೆ. ಅದರಲ್ಲಿ ಕೆಲವುದನ್ನ ಮುಖ್ಯವಾಗಿ ಆಯ್ಕೆ ಮಾಡಿ ಮೂರು ದಿವಸ ಟ್ರೈನಿಂಗ್ ನಲ್ಲಿ ಅದನ್ನು ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ಎಷ್ಟೋ ಜನ ಬಂದು ನನಗೆ ಲೆಟರ್ ಹಾಕಿದ್ದಾರೆ, ಕೇಳ್ಕೊಂಡ್ರು ನಮ್ಮ ಮದ್ವೆ ಆಗಿದೆ, ಒಳ್ಳೆ ಮಕ್ಕಳಾಗ್ಬೇಕು, ಮತ್ತೆ ಮದ್ವೆ ಆಗ್ಬೇಕು, ಈಗ ನಾವು ಒಳ್ಳೆ ಸಂತಾನ ಸಹ ಆಗ್ಬೇಕು ನಮ್ಗೆ ಅಂತೆಲ್ಲ ಎಷ್ಟೋ ಜನ ಕೇಳಿದ್ದಕ್ಕೆ ನಾನು ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಮಾರ್ಚ್ ತಿಂಗಳಲ್ಲಿ 5 ದಿವಸಗಳ ತನಕ. ಅದೇನಪ್ಪ ಅಂತಂದ್ರೆ ಒಳ್ಳೆ ಆರೋಗ್ಯವಂತ, ರೂಪವಂತ, ಗುಣವಂತ, ಆಯುಷ್ವಂತ, ಸಕಲ ವಿದ್ಯಾಪಾರಗತ, ದೇಶ ವಿದೇಶಗಳು ಕೀರ್ತಿ ತರುವಂತವನು, ಅಂಗಹೀನತೆ ಅಂಗವಿಕಲತೆ ಇಲ್ಲದ ಮಕ್ಕಳನ್ನ ಪಡಿಬೇಕಾದ್ರೆ ಮದುವೆ ಆಗಿದ್ರ ಹುಡುಗ ಮತ್ತೆ ಮದುವೆ ಆಗಿದ್ರ ಹುಡುಗಿರಲ್ಲಿ ಅದ್ರ ಹೇಗೆ ತೆಗೆಯೋದು ಅಂತ ಮಕ್ಕಳು ಜನ್ಮ ಕೊಡ್ಬೇಕಾದ್ರೆ ಒಬ್ಬ ಗಂಡು ಅವನ ವೀರ್ಯಾನ ರಕ್ತ ಶುದ್ಧ, ಗಂಡಸರ ವೀರ್ಯ ಮತ್ತೆ ರಕ್ತ ಶುದ್ಧಿ ಆಗೋದು, ಸ್ತ್ರೀಯರಲ್ಲಿ ಗರ್ಭಕೋಶ ಮತ್ತೆ ಅಂಡಾಂಗಗಳು ಹೇಗೆ ಶುದ್ಧತೆ ಮಾಡೋದು ಅನ್ನೋದನ್ನ ಹಲವಾರು ಉಪನಿಷತ್ತುಗಳು, ಸಂಹಿತೆಗಳು ಮತ್ತೆ ತಂತ್ರ ಶಾಸ್ತ್ರಗಳಿಂದ ಮತ್ತೆ ವೇದಿಕ್ ಸೈ ಮೆಡಿಕಲ್ ಆಸ್ಟ್ರಾಲಜಿ ಎಲ್ಲನ ಮರ್ಜ್ ಮಾಡಿ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನೇ ಸ್ವತಃ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ಆಸಕ್ತಿ ಇರುವಂತವರು ನಮ್ಮ ಸ್ಕ್ರೀನ್ ಮೇಲೆ ಬರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬಹುದು. ಇನ್ನೊಂದು, ನಾನು ಎಲ್ಲಿಗೂ ಹೊರಗಡೆ ಅಪಾಯಿಂಟ್ಮೆಂಟ್ಗೆ ಬರ್ತಿಲ್ಲ ಹಲವಾರು ಕಾರಣಗಳಿಂದ, ಅದರಿಂದ ಅಪಾಯಿಂಟ್ಮೆಂಟ್ಸ್ ಕೂಡ ಬೆಂಗಳೂರಿನಲ್ಲೇ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಅದಕ್ಕೆ ಅಪಾಯಿಂಟ್ಮೆಂಟ್ಗೆ ಭೇಟಿ ಮಾಡಬೇಕು ಅಂದ್ರೂ ಕೂಡ ನಮ್ಮ ಸ್ಕ್ರೀನ್ ತೋರಿಸೋ ನಂಬರ್ಗಳಿಗೆ ಕರೆ ಮಾಡಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಬಹಳ ವಿಶೇಷವಾದಂತಹ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.